ಹಾಯ್ ಫ್ರೆಂಡ್ಸ್, ಇವಾಗ ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ಸಾದಾ ಬ್ಲೌಸ್ ನಾನು ಕಟಿಂಗ್ ಮಾಡಿದ್ದು, ನಾನು ಇಲ್ಲಿ 1.5 ಇಂಚಷ್ಟು ನಾನು ಮಾರ್ಕ್ ಮಾಡಿದ್ದೆ ನಿನ್ನೆ. ಆ 1.5 ಇಂಚ್ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಮಾರ್ಕ್ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಬೇಕು ಅಂದರೆ ಅಲ್ಲಿ ಒಂಥರ ನಿಮಗೆ ಮಾರ್ಕಿಂಗ್ ಕಡೆ ತೋರಿಸ್ತೀನಿ. ಈ ಮಾರ್ಕ್ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕು ಅಂದರೆ ಇದು 2 ಡಬಲ್ ಫೋಲ್ಡಿಂಗ್ ಬಂದು ನಮಗೆ ಈ ಟಿಚ್ಚು ಹೆಂದಿ ಬರಬೇಕು. ಟಿಚ್ಚು ಇದ್ದಾಗ ಕರೆಕ್ಟಾಗಿ 1.5 ಇಂಚಷ್ಟಕ್ಕೆ ನಾನು ಸ್ಟಿಚ್ ಹಿಡಿತೀನಿ. ಈಗ ನಾನು ಬ್ಯಾಕ್ದು ಬ್ಯಾಕಿಗೆ ನಾವು 1.5 ಇಂಚಷ್ಟು ಹಿಡಿಬೇಕಂತ ಹೇಳಿದ್ನಲ್ಲ, ನಾನು 1.5 ಇಂಚಷ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾನು ಫ್ರಂಟ್ ತೊಗೊತಿದ್ದೀನಿ, ಬ್ಯಾಕ್ದು ಇಷ್ಟೇ ಇದೆ ಸೈಡ್ಗೆ. ನಾನು ಇವಾಗ ಫ್ರಂಟ್ ಸೈಡ್ ಇದು ಫ್ರಂಟ್ ಸೈಡು ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಮಧ್ಯ ಪಾಯಿಂಟಿಗೆ ಇಲ್ಲಿ ಈ ಮಧ್ಯ ಪಾಯಿಂಟಿಗೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಈ ಥರ ಫಿಲ್ಟ್ ಬರಬೇಕು. ಇಲ್ಲಿ ಶೋಲ್ಡರ್ ಮಧ್ಯ ಪಾಯಿಂಟ್ಗೆ ಫಿಲ್ಟು, ಇಲ್ಲಿ 2 ಇಂಚಷ್ಟು ಉದ್ದ ಬಂದುಬಿಟ್ಟು 2.5 ಇಂಚಷ್ಟಕ್ಕೆ ನಾವು ಫಿಲ್ಟ್ ಇಡಿ. ಇವಾಗ ನಾನು ಈ ಶೋಲ್ಡರ್ ಮಧ್ಯ ಪಾಯಿಂಟ್ಗೆ ಇಲ್ಲಿಂದ ಇಲ್ಲಿಗೆ 2 ಇಂಚಷ್ಟು ಮತ್ತು ಇಲ್ಲಿಂದ ಇಲ್ಲಿಗೆ ನಾವು 2.5 ಇಂಚಷ್ಟು ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ. ಈಗ ನಾನು ಫಿಲ್ಟ್ ಹಿಡ್ದಿದ್ದೀನಿ ನೋಡಿ, ಇದಕ್ಕೆ 2 ಇಂಚಷ್ಟು ಲೆಂತು 2.5 ಇಂಚಷ್ಟು ಫಿಲ್ಟ್ ಹಿಡ್ದಿದ್ದೀನಿ. ಆಮೇಲೆ ಇದು ಫ್ರಂಟು ಕಟಿಂಗ್ ಮಾಡಿದ್ವಲ್ಲ, ಈಗ ಇಲ್ಲಿ ಫ್ರಂಟ್ಗೆ ಇದ್ರ ಮಧ್ಯ ಪಾಯಿಂಟ್ಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದ್ರ ಮಧ್ಯ ಪಾಯಿಂಟ್ಗೆ 1/2 ಇಂಚಷ್ಟು ಮತ್ತು ಉದ್ದ ಲೆಂತ್ ಬಂದ್ಬಿಟ್ಟು ನಾನು 2.5 ಅಷ್ಟು ಕೂಡ ಇದು ಕೂಡ ನಾನು ಆಯಿತು. ಮತ್ತು 2 ಫಿಲ್ಟ್ ಆಯಿತು. ಈ 2 ಫಿಲ್ಟಿಗೆ ಮಧ್ಯಕ್ಕೆ ಕಂಕುಳ ಹತ್ರ ಒಂದು ಫಿಲ್ಟ್ ಬರಬೇಕು, ಅದು ಕೂಡ 1/2 ಇಂಚಸ್ ಮತ್ತು ಲೆಂತ್ 2.5. ನೋಡಿ ಈ ಥರ ಫಿಲ್ಟ್ ಹಿಡ್ದಿದ್ದೀನಿ. ಇವೆರಡು ಮಧ್ಯ ಪಾಯಿಂಟ್ಗೆ ಇದು ಮತ್ತು ಇದು ಫಿಲ್ಟ್ ಹಿಡ್ದಿದ್ವಲ್ಲ, ಇದ್ರ 2 ಮಧ್ಯ ಪಾಯಿಂಟ್ಗೆ ಈ ಕಂಕುಳು ಕರೆಕ್ಟಾಗಿ ನಾವು ಫಿಲ್ಟ್ ಮಾಡಿದ್ದೀವಿ ನೋಡಿ. ಈ ಥರ ಬರುತ್ತೆ, ಈ ಥರ ಕಪ್ಸ್ ಬರುತ್ತೆ ನೋಡಿ. ಈಗ ನಾನು ನಿಮಗೆ ಕ್ರಾಸ್ ಪಟ್ಟಿ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾವು ಕ್ರಾಸ್ ಪಟ್ಟಿ ಕಟ್ ಮಾಡಿದ್ವಲ್ಲ ಅದಿದು, ಇವಾಗ ನೋಡಿ 3
ಸೆಟ್ಟು ಮೂರು ಪೀಸ್, ಒಂದು ಕಡೆ ಮೂರು ಪೀಸ್ ಬರಬೇಕು. ನನಗೆ ಒಂದೇ ಥರ ಮೂರು ಪೀಸ್ ಸಿಕ್ಕಿದೆ. ಒಂದೊಂದರಲ್ಲಿ ಒಂದೊಂದು ಬ್ಲೌಸ್ ಪೀಸಲ್ಲಿ ನಮಗೆ ಒಂದೇ ಸೆಟ್ ಸಿಕ್ಕೋದು, ಬೇರೆ ಪೀಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಇಟ್ಕೊಳ್ಳೋದಂತ. ನಾನು ಇವಾಗ ಒಂದೇ ಬಟ್ಟೆಯಲ್ಲಿ ನನಗೆ ಆರು ಪೀಸ್ ಸಿಕ್ಕಿದೆ, ಅಂದರೆ ಒಂದು ಕಡೆ ಮೂರು ಪೀಸ್, ಇನ್ನೊಂದು ಕಡೆ ಮೂರು ಪೀಸು. ನಾನು ಇವಾಗ ಈ ಮೂರು ಪೀಸನ್ನು ಮಾಮೂಲಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಈ ಥರ ಮೂರು ಪೀಸ್ ಸಿಕ್ಬಿಟ್ರೆ ನಮಗೆ ಆರಾಮಾಗಿ ಹೊಲಿಬೋದು. ಬೇರೆ ಪೀಸ್ ಏನೇ ಸಿಕ್ಕಿದ್ರೆ ನಮಗೆ ಬೇರೆ ಥರನೇ ಇಟ್ಕೊಂಡು ಬಟ್ಟೆ, ನಮಗೆ ಮಾಮೂಲಿ ಬ್ಲೌಸು ನಮಗೆ ಫ್ರಂಟ್ಗೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ನಾನು ಇದು ಸ್ಟಿಚ್ ಮಾಡ್ತೀನಿ. ನಾನೀಗ ಆಗಿದೆ ನೋಡಿ, ಈ ಥರ ಎರಡು ಸೆಟ್ ಕೂಡ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಮೂರು ಪೀಸು, ಇದು ಮೂರು ಪೀಸು, ಆರು ಪೀಸ್ ಆಯಿತು. ಇದನ್ನು ನಾವು ನೋಡಿ ಟಿಚ್ ಆಗಿದೆ. ಇದನ್ನು ಈ ಥರ ಒಂದು ಓಪನ್ ಮಾಡಬೇಕು, ಒಂದು ಓಪನ್ ಮಾಡಿಬಿಟ್ಟು ಒಂದು ಟಿಚ್ ಆಗ್ತಾ ಬರಬೇಕು ಇನ್ನೊಂದು. ಇದು ಕೂಡ ಹಂಗೇನೆ, ಈ ಥರ ಇದು ಓಪನ್ ಮಾಡಿ ಸಿಕ್ಕಿದೆ. ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿದ್ದೆ ಇದು, ಅದನ್ನ ತೆಗೆದು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಈ ಪೀಸ್ ಇದೆಯಲ್ಲ, ಫ್ರಂಟ್ ಪೀಸ್ ನಾವು ಸ್ಟಿಚ್ ಮಾಡಿದ್ವಲ್ಲ, ಈ ಪೀಸು ಕರೆಕ್ಟಾಗಿ ನೋಡಿ ಎಂಡ್ ಬರಬೇಕು. ನೋಡಿ ಇಲ್ಲಿ ಈ ಶೇಪು, ಶೇಪು ಇಲ್ಲಿ ಬರಬೇಕು, ರೌಂಡ್ ಶೇಪು ಫ್ರಂಟ್ದು. ಒಂದು ಈ ಥರ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕು ಇಲ್ಲಿ. ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಇದೊಂದು ನೋಡಿ ಇನ್ನೊಂದು ಪೀಸ್ ಇದೆಯಲ್ಲ ಇದು, ಅದ್ರ ಮೇಲೆ ಹಿಂಗಿಡ್ಬೇಕು ಕರೆಕ್ಟಾಗಿ. ಇವಾಗ ನಮಗಿವಾಗ ಒಟ್ಟು ನಮಗೆ ಇದೊಂದು ಪೀಸು, ಇದೊಂದು ಪೀಸ್, ನಾಲ್ಕು ಪೀಸು ನಮಗೆ ಕರೆಕ್ಟಾಗಿ ಬರಬೇಕು ಇಲ್ಲಿ. ನಾಲ್ಕು ಪೀಸ್ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಈ ಶೇಪು, ಈ ಶೇಪ್ ಹೆಂಗಿದೆ ಹಂಗೆ ಮೇಲೇ ಇಟ್ಕೊಂಡು ಇದನ್ನು ಹಿಂಗೆ ಕ್ರಾಸ್ ಆಗಿ ಬಂದಿರಬೇಕು. ನೋಡಿ, ತೋರಿಸ್ತೀನಿ ಅನ್ಸುತ್ತೆ ನಿಮಗೆ. ನೋಡಿ, ಹಿಂಗೆ ಸ್ಟ್ರೈಟಾಗಿ ಬಂದು ಮೇಲೆ ಒಂಚೂರು ಮೇಲಕ್ಕೆ ರೌಂಡ್ ಶೇಪ್ ಬರಬೇಕು. ಇದನ್ನು ಇವಾಗ ನೋಡಿ ಬಟ್ಟೆ ಹಿಂಗೆ ಈ ಥರ ಒಳಗಡೆಯಿಂದ ಹಿಂಗೆ ತೆಗಿಬೇಕು. ಒಳಗಡೆ ಹಿಂಗೆ ತೆಗೆದ್ರೆ ನಮಗೆ ಒಂದು ಫಿನಿಷಿಂಗು ನೀಟಾಗಿ ಸಿಗುತ್ತೆ. ನೋಡಿ, ಫಿನಿಷಿಂಗ್ ನೀಟಾಗಿದೆ. ಫ್ರೆಂಡ್ಸ್ ಕೂಡ ನಮಗೆ ಫಿನಿಷಿಂಗ್ ನಮಗೆ ನೀಟಾಗಿ ಸಿಗ್ತದೆ. ರೇಷ್ಮೆ ಸ್ಯಾರಿಗೆಲ್ಲ ಈ ಥರ ಫಿನಿಷ್ ಕೊಟ್ರೆ, ಇಲ್ಲಾಂದರೆ ಇಲ್ಲೆಲ್ಲ ದಾರ ಎಲ್ಲ ಇರುತ್ತಲ್ಲ, ಅವೆಲ್ಲ ಚುಚ್ತಾ ಇರುತ್ತೆ. ಇವಾಗ ಇದ್ರ ಮೇಲೆ ಒಂದು ಟಿಚ್ ಹಾಕೋಣ. ಇದ್ರ ಮೇಲೆ ಒಂದು ಟಿಚ್ ಹಾಕಿದ್ದಾಯಿತು, ಎಕ್ಸ್ಟ್ರಾ ಇರೋದನ್ನು ನಾವು ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ನೋಡಿ ನಮಗೆ ಈ ರೀತಿ ಫಿನಿಷಿಂಗ್ ಸಿಗುತ್ತೆ. ನೋಡಿ, ಈಗ ನಾವು ನೆಕ್ ಪಟ್ಟಿ ಕಟ್ ಮಾಡಿದ್ವಲ್ಲ,
ಅದೇ ಪೀಸಲ್ಲೂ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಬಟ್ಟೆ ಇದು. ಇವಾಗ ನಾನು ಸಿಂಗಲ್ ಪಟ್ಟಿ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಹಿಂದಿಂದ ಕಾಲು ಇಂಚಷ್ಟು ನೀಟಾಗಿ ಫೋಲ್ಡ್ ಮಾಡಿ ಮತ್ತು ನಿಮಗೆ ಉದ್ದ ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ಬಿಟ್ಟು ಕಟ್ ಮಾಡಿ, ಯಾಕಂದರೆ ಇಲ್ಲಿ ಸ್ವಲ್ಪ ಈ ಥರ ಫೋಲ್ಡಿಂಗ್ಗೋಸ್ಕರ ಈ ಥರ ಫಿನಿಷಿಂಗ್ ಬರಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಫೋಲ್ಡಿಂಗ್ ಇರಲಿ. ಇದು ಫಿಟ್ ಮಾಡಿದ್ದೀನಿ ಅಂತಲೇ ಈ ಥರ ಬರುತ್ತೆ. ಮತ್ತು ಇದ್ರ ಮೇಲೆ ಇನ್ನೊಂದು ಟಿಚ್ ಹಾಕ್ತಾ ನಾನು ಈ ಥರ ಬರುತ್ತೆ. ಮತ್ತು ನೀನು ಈ ಥರ ಫೋಲ್ಡ್ ಮಾಡ್ಕೋಬೇಕು, ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಬೇಕು ಒಳಗಡೆ. ಸಿಂಗಲ್ ಪಟ್ಟಿ ನೋಡಿದ್ವಿ ಈ ಥರ ನೋಡಿ, ಬ್ಯಾಕ್ ಸೈಡು ಈ ಥರ ಇರುತ್ತೆ ಟಿಚ್ಚಿಂಗು, ಫ್ರಂಟ್ ಸೈಡು ಈ ಥರ ಬರುತ್ತೆ ಸಿಂಗಲ್ ಪಟ್ಟಿ. ಇದು ನಿಮಗೆ ಡಬಲ್ ಪಟ್ಟಿ ಯಾವ ರೀತಿ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ನಾನು ಅದನ್ನು ಮೇಲೆಯಿಂದ ಕೆಳಗಡೆ ಸ್ಟಿಚ್ ಮಾಡಿದ್ದೆ, ಅದು ಸಿಂಗಲ್ ಪಟ್ಟಿಗೆ ಡಬಲ್ ಪಟ್ಟಿಗೆ ಬಂದು ಕೆಳಗಡೆ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿಬಿಟ್ಟು ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಇಟ್ಟು ಸೇಮ್ ನಾವು ಅದು ಫ್ರಂಟಿಗಿಟ್ಟು ಬ್ಯಾಕ್ ತಿರ್ಸಿದ್ವಲ್ಲ ಅದೇ ರೀತಿದು ಬ್ಯಾಕ್ಗಿಟ್ಟು ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಈ ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಬಿಟ್ಕೊಂಡು ಈ ಥರ ಕಟ್ಟಿಂಗ್ ಮಾಡಿ ತೆಗಿಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇದರ ಸ್ಟಿಚಿಂಗ್ ಆದಮೇಲೆ ಇದು ಮಧ್ಯ ಪಾಯಿಂಟ್ಗೆ ಹೋಗಬೇಕು ಈ ಥರ. ಈ ಥರ ಒಂದೇ ಸಮ ಇರಬೇಕು ಎರಡು ಸೈಡು. ಸ್ಟಿಚ್ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲಿಗೆ ಈ ಥರ. ನಾನು ಇದು ಒಳಗಡೆ ಇಟ್ಟು ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು. ಕಾಲು ಇಂಚಷ್ಟು ಬಿಟ್ಟು ನಾನು ಒಂದಿಷ್ಟಕ್ಕೆ ಇನ್ನೊಂದು ಟೀಚ್ ಬರಬೇಕು.
ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡೋಣ. ಇವಾಗ ಎರಡು ಸೈಡ್ ಫ್ರಂಟು ರೆಡಿ ಆಯಿತು, ಬ್ಯಾಕ್ ಕೂಡ ರೆಡಿ ಮಾಡಿಟ್ಟಿದ್ವಿ. ಶೋಲ್ಡರ್ ಜಾಯಿಂಟ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್. ಈಗ ನಾನು ಶೋಲ್ಡರ್ನನ್ನು ನೋಡಿ ಒಂದು ಅರ್ಧ ಇಂಚಷ್ಟು ಬಿಟ್ಟಿದ್ದೆ, ಸ್ಟಿಚಿಂಗ್ ಆಗಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ರೌಂಡ್ ಶೇಪ್ ಇರೋದು, ರೌಂಡ್ ಶೇಪ್ ಇರೋದು ಬ್ಯಾಕ್ ಸೈಡ್ ಬರಬೇಕು. ಇನ್ನೊಂದು ಕಟ್ಟಿಂಗ್ ಆಗಿದೆ, ಅದು ಫ್ರಂಟ್ ಬರಬೇಕು. ಆ ರೀತಿ ಇಟ್ಟು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ರೌಂಡ್ ಶೇಪು ಬ್ಯಾಕ್ ಸೈಡ್ ಇಟ್ಟು ನೋಡಿ ಈ ಥರ. ಇದು ಇದು ಸೀದಾ ಇದೆ, ಇದು ಉಲ್ಟಾ ಇಡ್ತಾ ಇದ್ದೀನಿ ಸ್ಲೀವ್ಸ್. ನೋಡಿ ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ನಾನು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ನಾನು ಇವಾಗ ಎರಡು ಕಡೆ ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು. ನಾವಿಲ್ಲಿ ಒಂದೂವರೆ ಇಂಚಷ್ಟು ಬಿಟ್ಟಿದ್ವಲ್ಲ ಫೋಲ್ಡಿಂಗ್ಗೋಸ್ಕರ, ಆ ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಎಮ್ಮಿಂಗ್ ಮಾಡಿ ನಾನು ಅದು ಟಿಚ್ ಬಿಚ್ಚಬೇಕಾಗುತ್ತೆ. ನಾನು ಇವಾಗ ಟಿಚ್ ಮಾಡ್ಕೋತಾ ಇದ್ದೀನಿ. ಲೆಂತ್ ನಾವು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ಇಲ್ಲಿ ಒಂದೂವರೆ ಇಂಚಷ್ಟು ಫೋಲ್ಡ್ ಮಾಡಿ ಟಿಚ್ ಮಾಡೋಣ. ಸ್ಲೀವ್ ಉದ್ದಿದ್ದಾಯಿತು, ಮತ್ತು ಫುಲ್ ನೋಡಿ ನಮಗೆ ಜಾಯಿಂಟ್ ಮಾಡಿಬಿಡೋಣ. ಜಾಯಿಂಟ್ ಮಾಡಿದ್ದೀನಿ ಈ ಕಡೆ ಸೈಡ್ ಕೂಡ ನಾನು ಜಾಯಿಂಟ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿಂದ ಇಟ್ಟು ಟಿಚ್ ಮಾಡಬೇಕು. ಈ ಥರ ಇಟ್ಕೊಂಡು ಫುಲ್ಲು ಟಿಚ್ ಮಾಡ್ಕೊಂಡ್ಬರ್ಬೇಕು ನೆಕ್ಕು. ಫುಲ್ ಈ ಥರ ನೆಕ್ ಟಿಚ್ ಮಾಡಿದ್ದೀನಿ. ಇದನ್ನು ಈ ರೀತಿ ಸಣ್ಣಕ್ಕೆ ಇಟ್ಟು ಫುಲ್ಲು ಟಿಚ್ ಮಾಡ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ಆಗಿದೆ, ಫಿನಿಶ್ ಆಗಿದೆ ಎಲ್ಲ. ಇಲ್ಲಿ ಎಮ್ಮಿಂಗ್ ಮಾಡಿ ನಾವು ಈ ಟಿಚ್ಚನ್ನ ಬಿಚ್ಚಬೇಕು. ಎಲ್ಲ ಆಗಿದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವ ನಿಮಗೆ ಈ ಬ್ಲೌಸ್ ಸ್ಟಿಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.